ಬೆಲ್ಲಾರಿ ಗ್ರಾಮದ ಸುಮಾರು 2,80,00,000 ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಹಾಗೂ ಜಲಜೀವನ್ ಮಿಷನ್ ಕಾಮಗಾರಿಯ ಗುದ್ದಲಿ ಪೂಜೆ ಮತ್ತು ಬಿಜೆಪಿ ವತಿಯಿಂದ ದಿ ಪ್ರವೀಣ್ ನೆಟ್ಟರ್ ಅವರ ನೂತನ ಮನೆಯ ಭೂಮಿ ಪೂಜೆ ನೆರವೇರಿಸಿದರು. ರಾಜ್ಯ ಬಿಜೆಪಿ ಮತ್ತು ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ 60,00,000 ವೆಚ್ಚದ ಮನೆ ನಿರ್ಮಾಣವಾಗಲಿದ್ದು, ಪೂಜೆ ನೆರವೇರಿಸಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ 2,700 ಚದರ ಅಡಿಯ ನೂತನ ಮನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಪ್ರವೀಣ್ ಸಮಾಧಿ ಬಳಿಯ ಜಾಗದಲ್ಲೇ ಹೊಸ ಮನೆ ನಿರ್ಮಾಣವಾಗಲಿದ್ದು, ಮೊಗರೋಡಿ ಕನ್ಸ್ಟ್ರಕ್ಷನ್ ಕಂಪನಿಗೆ ಮನೆ ನಿರ್ಮಾಣದ ಜವಾಬ್ದಾರಿ ವಹಿಸಿ ಮೇ ಅಂತ್ಯದ ಒಳಗೆ ಮನೆ ನಿರ್ಮಾಣ ಮಾಡಿಕೊಡಲಿದೆ ಎಂದು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್, ಪ್ರವೀಣ್ ಕನಸು ನನಸು ಮಾಡಲು ಪಕ್ಷ ಹೆಜ್ಜೆ ಇಟ್ಟಿದೆ. ಅವರ ಹಳೆಯ ಮನೆ ಕೆಡವಿ ಇಂದು ಹೊಸ ಮನೆಗೆ ಗುದ್ದಲಿ ಪೂಜೆ ಮಾಡಿದ್ದೇವೆ. ಈಗಾಗಲೇ ಪ್ರವೀಣ್ ಪತ್ನಿಗೆ ಡಿಸಿ ಕಚೇರಿಯಲ್ಲಿ ಕೆಲಸ ಸಿಕ್ಕಿದೆ. ಬಿಜೆಪಿಯಿಂದ 25,00,000, ಸರ್ಕಾರ 25,00,000 ಹಾಗೂ ಯುವ ಮೋರ್ಚಾ 15,00,000 ಕೊಟ್ಟಿದೆ. ಪ್ರವೀಣ್ ನಮ್ಮ ಒಂದೊಳ್ಳೆ ಕಾರ್ಯಕರ್ತ, ಅವನ ಕುಟುಂಬದ ಜೊತೆ ನಾವು ನಿಂತಿದ್ದೇವೆ. ಅವನ ಕೆಲಸಕ್ಕೆ ಮೌಲ್ಯ ಕಟ್ಟಲು ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಹಣ ಮುಖ್ಯವಲ್ಲ, ಬಿಜೆಪಿ ಪಕ್ಷ ಕಾರ್ಯಕರ್ತನ ಕುಟುಂಬದ ಪರ ನಿಲ್ಲಲಿದೆ. ನಾವು ಹತ್ಯೆಯಾದ ವೇಳೆಯೇ ಕುಟುಂಬದ ಜೊತೆ ನಿಲ್ಲುವ ಭರವಸೆ ಕೊಟ್ಟಿದ್ದೆವು. ಅವನು ಪಕ್ಷಕ್ಕೆ ಸಾಕಷ್ಟು ಸಮಯ ಕೊಟ್ಟಿದ್ದ, ಹಾಗಾಗಿ ಪಕ್ಷ ಅವನ ಕುಟುಂಬದ ಪರ ನಿಂತಿದೆ. ಮನೆಯವರೇ ಕೊಟ್ಟ ನಕ್ಷೆಯ ಪ್ರಕಾರ ಈ ಮನೆ ನಿರ್ಮಾಣ ಆಗ್ತಿದೆ. ಹಲವಾರು ಮಂದಿ ಮನೆ ಕಟ್ಟಿಕೊಡಲು ಮುಂದೆ ಬಂದಿದ್ದಾರೆ, ಆದರೆ ಅವರ ಮನೆಯವರ ಅಭಿಪ್ರಾಯದಂತೆ ಪಕ್ಷವೇ ಮನೆ ಕಟ್ಟಿಕೊಡ್ತಾ ಇದೆ. ಇಡೀ ಮನೆಯ ವೆಚ್ಚವನ್ನು ಬಿಜೆಪಿ ಪಕ್ಷ ಕೊಡ್ತದೆ. ಸಹಕಾರ ಕೊಟ್ಟವರಿಗೆ ಲುಕ್ಔಟ್ ನೋಟಿಸ್ ನೀಡಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸರಿಯಾದ ತನಿಖೆ ಮಾಡ್ತಿದೆ. ಇದರ ಹಿಂದೆ ಎಲ್ಲಾ ಶಕ್ತಿಗಳನ್ನು ಬಂಧಿಸೋ ಕೆಲಸ ಆಗ್ತಿದೆ. ಪ್ರಮುಖ ಆರೋಪಿಗಳು ಜೈಲಿನ ಒಳಗೆ ಇದ್ದಾರೆ. ಆರ್ಥಿಕ ವಾಹನ ಕೊಟ್ಟವರು ಮಾನಸಿಕವಾಗಿ ಆರೋಪಿಗಳ ಜೊತೆ ನಿಂತವರನ್ನು ಬಿಡಲ್ಲ. ಇದಕ್ಕಾಗಿ ಎನ್ಐಎ ತಪ್ಪಿಸಿಕೊಂಡವರ ಪತ್ತೆಗೆ ಬಹುಮಾನ ಘೋಷಿಸಿದೆ. ಈಗಾಗಲೇ ಪ್ರವೀಣ್ ಹತ್ಯೆ ಬಳಿಕ ಪಿಎಫ್ಐ ನಿಷೇಧ ಆಗಿದೆ. ಸದ್ಯ ಹತ್ಯೆ ಕೇಸ್ ಆರೋಪಿಗಳು ಯಾವ ಕೋರ್ಟ್ನಲ್ಲೂ ಹೊರಬರದ ಹಾಗೆ ಪ್ರಕರಣ ದಾಖಲಿಸಲಾಗಿದೆ. ಹಾಗೆಯೇ ದುಷ್ಕರ್ಮಿಗಳಿಂದ ಹತ್ಯೆಯಾಗಿರುವ ಬಿಜೆಪಿ ಯುವ ನಾಯಕ ಬೆಲ್ಲಾರಿಯ ಪ್ರವೀಣ್ ನೆಟ್ಟರ್ ಅವರ ಕನಸಿನ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಇಂದು ಶಿಲಾನ್ಯಾಸ ಮಾಡಿದ್ದಾರೆ. ಹಾಗೆಯೇ ಇನ್ನು ಈ ಸಂದರ್ಭದಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಸಚಿವ ಎಸ್ ಅಂಗಾರ, ಶಾಸಕ ಸಂಜೀವ ಮಠಂದೂರ್, ಪ್ರವೀಣ್ ಪತ್ನಿ ನೂತನ ಹಾಗೂ ಕುಟುಂಬಸ್ಥರು, ಆರ್ ಕೆ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಪಾರ್ಟಿಯ ಯುವ ಮೋರ್ಚಾದ ಜಿಲ್ಲೆಯ ಜವಾಬ್ದಾರಿ ಇರತಕ್ಕಂತ ಪ್ರವೀಣ್ ಅವರನ್ನು ರಾಷ್ಟ್ರ ವಿರೋಧಿ ಶಕ್ತಿಗಳು ಹತ್ಯೆ ಮಾಡಿದೆ. ಹತ್ಯೆಯ ಸಂದರ್ಭದಲ್ಲಿ ಸಾಮಾನ್ಯರ ನೋವಿನ ಜೊತೆ ನಾವಿದ್ದೇವೆ, ಪಾರ್ಟಿ ಎಲ್ಲ ಜವಾಬ್ದಾರಿ ಅಂತ ಪ್ರವೀಣ್ ನನಗೊಂದು ಕನಸಿತ್ತು, ತನ್ನ ಊರಿನಲ್ಲಿ ತನ್ನ ಮನೆ ನಿರ್ಮಾಣ ಆಗಬೇಕು, ಅದಕ್ಕೋಸ್ಕರ ಒದ್ದಾಟವನ್ನು ಮಾಡಿದೆ. ತನ್ನ ಬಹುಕಾಲ ಸಮಯವನ್ನು ನಮ್ಮ ಪಾರ್ಟಿಗೆ ಸಮಾಜಕ್ಕೆ ಕೊಟ್ಟಿದ್ದ, ಹಾಗಾಗಿ ಅವನ ನಿರೀಕ್ಷೆಗಳನ್ನು ಪೂರೈಸಬೇಕು ಅನ್ನುವಂಥದ್ದು ನಮ್ಮ ಪಾರ್ಟಿಯ ನಿಲುವಾಗಿತ್ತು. ಹತ್ಯೆಯ ದಿವಸ ಪರಿವಾರದ ಹಿರಿಯರು ಬಂದು ಅವನ ಮನೆಯ ಜೊತೆ ನಾವು ನಿಲ್ತೇವೆ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಿದ್ದೆ. ಆ ಪ್ರಕಾರ ಪಾರ್ಟಿ ಅವನ ಕುಟುಂಬಕ್ಕೆ ಸಹಾಯವಾಗಿ ಸರ್ಕಾರದಿಂದ 25,00,000 ರೂಪಾಯಿನ ಪಾರ್ಟಿಯ ಹೆಸರಲ್ಲಿ ಮತ್ತು ಅವರು ದುಡಿದಿರುವ ಯುವ ಮೋರ್ಚಾದ ಹೆಸರಲ್ಲಿ 15,00,000 ಸುಮಾರು 65,00,000 ರೂಪಾಯಿಗಳನ್ನು ನಾವು ಪಾರ್ಟಿ ಕಡೆಯಿಂದ ಸರ್ಕಾರ ಮತ್ತು ಪಾರ್ಟಿ ಕಡೆ ಆನಂತರ ಬೇರೆ ಬೇರೆ ದಾನಿಗಳು ಅವನ ಇತಿ ಇರತಕ್ಕಂಥ ಎಲ್ಲ ಜನ ಸಹಕಾರವನ್ನು ನೀಡಿದ್ದಾರೆ, ಅವರೆಲ್ಲರೂ ಸಹಕಾರವನ್ನು ಸ್ವೀಕರಿಸಿದ್ದಾರೆ. ಇವತ್ತು ನಾವು ನೋಡಿದಂತೆ ಅವನ ಹೆಂಡತಿಗೆ ನಾವು ಕೆಲಸ ಕೊಡಬೇಕಿತ್ತು, ಅದನ್ನು ಕೊಡಿಸುವ ಕೆಲಸವನ್ನು ಇತ್ತು ಸರ್ಕಾರ ಮಾಡಿದ್ದೇವೆ. ಹಾಗಾಗಿ ಅವನು ಮನೆಯ ಅಪಾಯ ದುಡಿದು ಸಂಪಾದನೆ ಮಾಡ್ತಿದ್ದ, ಅದಕ್ಕೆ ವ್ಯವಸ್ಥೆ ಅವನ ಹೆಂಡತಿ ಅತಂತ್ರವಾಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ಉದ್ಯೋಗ ಮೂರನೇದು ಉಳಿದಿರುವಂಥದ್ದು ಅವನಿಗೆ ಗೃಹ ನಿರ್ಮಾಣದ ಕೆಲಸ. ಮತ್ತು ಅವರ ಮನೆಯವರ ಹತ್ರ ಮಾತನಾಡಿದ ಅವರೇ ಹೇಳಿದ ಪ್ರಕಾರ ಅವರು ಕೊಟ್ಟಿರುವಂತಹ ನಕ್ಷೆಯ ಪ್ರಕಾರ ಅವ ಏನು ಕನಸ್ಕೊಂಡಿದ್ದ ನಕ್ಷೆಯ ಪ್ರಕಾರ ಈ ಜಾಗದಲ್ಲಿ 2000 ಸುಮಾರು ಹತ್ತಿರ ಹತ್ತಿರ 700 ಸ್ಕ್ವೇರ್ ಫೀಟ್ ಬರ್ತದೆ. ಸೊ ಮನೆಯನ್ನು ಇವತ್ತು ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡಿಸಿಕೊಳ್ಳುವ ಸಂಕಲ್ಪವನ್ನು ಮಾಡಿ ಇವತ್ತು ಶಿಲಾನ್ಯಾಸವನ್ನು ಮಾಡ್ತೇವೆ. ಅವ್ರ ಮನೆಯವರ ಅಪೇಕ್ಷೆ ಅದೇ ಪಾರ್ಟಿ ಮಾಡಿಕೊಡ್ಬೇಕು, ಬೇರೆಯವ್ರು ಬರ್ತಾರೆ ಮನೆ ಕಟ್ಟಿಕೊಡ್ತೇವೆ ಅಂತ ಬೇರೆ ಬೇರೆ ಸಮಾಜದೆಲ್ಲ ಪ್ರಮುಖರು ಅವರೆಲ್ಲರ ಸಹಕಾರವನ್ನು ಸ್ಮರಿಸ್ತೇವೆ. ಎಲ್ಲರೂ ಒಳ್ಳೆಯ ಭಾವನೆಯಿಂದ ನಾವು ಕಟ್ಟಿಕೊಡ್ತೇವೆ ಅಂತ ಬಂದೆ ಬರ್ತೀವಿ. ಅಂದರೆ ಪಾರ್ಟಿ ಜವಾಬ್ದಾರಿ ಇದೆ ಅಂತ ಹೇಳ್ಕೊಂಡು ಕೊಟ್ಟವ್ರಿಗೆ
ಬಗ್ಗೆ ಈಗಾಗಲೇ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಇದೊಂದು ಗಂಭೀರ ಪ್ರಕರಣ ಅಂತ ತಗೊಂಡು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು ಸಮೇತ ಎಲ್ಲೂ ಆಗದೆ ಮರುದಿವಸ NIA ತನಿಖೆ ಕೊಟ್ಟು NIA ಇವತ್ತು ಗಂಭೀರವಾಗಿ ತಗೊಂಡು ಇವತ್ತು ಈ ಕಾರಣದಿಂದ ಇವತ್ತು ಇಡೀ PFI ಅನ್ನೋ ನಿಷೇಧವೇ ದೇಶದಲ್ಲಿ ಆಗಿದೆ. ಹಾಗಾಗಿ ಇವತ್ತು ತನಿಖೆ ಬಹಳ ಶೀಘ್ರಗತಿಯಲ್ಲಿ ಆಗಿದೆ, ಬಂಧಿಸಿದೆ. ಆದರೆ ಇದರ ಕೊಟ್ಟ ಕೊನೆಯ ವ್ಯಕ್ತಿಯನ್ನು ಬಿಡುವುದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು, ಸಂಕಲ್ಪವನ್ನು ನಾವು ಮಾಡಿದ್ವಿ. ಇದರ ಹಿಂದೆ ಯಾವುದೇ ಶಕ್ತಿ ಇಲ್ಲ, ಅವರನ್ನು ಬಂಧಿಸಿಯೇ ಬಂಧಿಸ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ಣ ಸರ್ಕಾರ ತೀರ್ಮಾನ ತಗೊಂಡಿದ್ದು. ಹಾಗಾಗಿ ಇದರ ಹಿಂದೆ ಆರ್ಥಿಕ ಇರ್ಬೋದು, ವಾಹನ ಸೌಕರ್ಯ ಅಥವಾ ಹಿಂದಿನ ಮಾನಸಿಕವಾಗಿ ಯಾರಾದರೂ ಇದ್ದರೂ ಅವರನ್ನು ಬಂಧಿಸುವಂಥ ಕೆಲಸಕ್ಕೆ ನಾವು ಆಗ್ರಹ ಮಾಡಿದ್ದೇವೆ, ಮಾಡೇ ಮಾಡ್ತೀವಿ. ಮಾಡಿದ ನಾನು ಬಂಧಿಸಿದೆ ಸರ್ಕಾರ ಮಾಡಿದ್ದಾರೆ, ಅದನ್ನೇ ಹೇಳಿದೆ. ಪ್ರಮುಖ ಆರೋಪಿಗಳು ಜೈಲು ಮಾಡಿದ್ದಾರೆ, ಆದರೆ ಇದಕ್ಕೆ ಬೆಂಗಾವಲಾಗಿ ಹಿಂದೆ ಇರತಕ್ಕಂಥ ಶಕ್ತಿಗಳು ಯಾರು, ಆ ಶಕ್ತಿಗಳನ್ನು ಹಿಡಿಯುವಂಥ ಕೆಲಸ. ಕಟ್ಟ ಕೊನೆಯ ವ್ಯಕ್ತಿ ಇದ್ದರೂ ಅವನನ್ನು ಬಂಧಿಸಬೇಕು ಅಂತ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ, ಬಂಧಿಸಿದೆ. ಇದರ ಹಿಂದೆ ಯಾರೇ ಇರಲಿ ಮೊಬೈಲಲ್ಲಿ ಸಂಪರ್ಕ ಇದ್ದರೂ ಬಂಧಿಸಬೇಕು ಅಂತ ಹೇಳುವಂಥದ್ದನ್ನು ಮಾಡಿದ್ದೆ. ಹಾಗಾಗಿ ಯಾರನ್ನು ಬಿಡುವ ಪ್ರಶ್ನೆ ಇಲ್ಲ. ಮತ್ತು ಈ ಹತ್ಯೆಯಿಂದ ಇಡೀ ದೇಶದಲ್ಲಿ ಒಂದು ಆಗಿದೆ, PFI ನಿಷೇಧ ಆಗಿದೆ, NIA ಪೂರ್ಣ ಪ್ರಮಾಣದಲ್ಲಿ ಹಿಡಿದಿದೆ. ಇವತ್ತು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಟ್ಟಿ ಮಾಡಿದ್ದಾರೆ. ಇದರಲ್ಲಿ ಯಾರನ್ನು ಕೋರ್ಟಲ್ಲೂ ಅವರು ಹೊರಬರಬಾರದ ರೀತಿಯಲ್ಲಿ ಕಟ್ಟಿಯಾಗಿರ್ತಕ್ಕಂಥ ತೀರ್ಮಾನ NIA ಮಾಡಿದೆ. ಸಂಪೂರ್ಣವಾಗಿರ್ತಕ್ಕಂಥ ಖರ್ಚನ್ನು ನಾವು ಕಟ್ಟಿಸ್ತೇವೆ, ಮನೆಯನ್ನು ನಾವು ಕಟ್ಟಿಕೊಡ್ತೇವೆ, ಪಾರ್ಟಿಯಿಂದ ಮುಗುರೋಡಿ ಕನ್ಸ್ಟ್ರಕ್ಷನ್ ನಾವು ಕಟ್ಟಿಕೊಡ್ತೇವೆ. ಅವ್ರಿಗೆ ಹೇಳಿದ್ದೇವೆ ಆದಷ್ಟು ಶೀಘ್ರ ಅತಿ ಶೀಘ್ರ ಪ್ರವೇಶ ಮನೆಯ ಒಳಗೆ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಎಲ್ಲವನ್ನು ನೋಡ್ಕೊಂಡು ಮಾಡ್ತೀವಿ. ನಮಗೆ ಇದರ ಮೌಲ್ಯ ಲೆಕ್ಕ ಅಲ್ಲ, ಇದರ ಬೆಲೆ ಎಷ್ಟು? ಪ್ರವೀಣನ ಕಾರ್ಯ ನಮ್ಮ ಅದಕ್ಕೆ ಮೌಲ್ಯ ಹಿಡಿಯಲಿಕ್ಕಾಗುದಿಲ್ಲ. ಪ್ರವೀಣನ ಕೆಲಸ, ನಮ್ಮ ಕಾರ್ಯಕರ್ತರ ಕೆಲಸವನ್ನು ನಾವು ಮೌಲ್ಯದಿಂದ ಅಳೆಯುವುದಿಲ್ಲ. ಆದರೆ ಭಾವನೆಗಳಿಗೆ ನಾವು ಸ್ಪಂದಿಸ್ತೇವೆ. ಇಂತಹ ಅವರ ಮನೆ ಜೊತೆ ನಾವಿದ್ದೇವೆ, ಮನೆಯವರಿಗೆ ಇದ್ದೇವೆ, ಪಾರ್ಟಿ ಇದ್ದೇವೆ, ವಿಶ್ವಾಸ ಮಾಡ್ತೀವಿ. ಅವರು ಸೌಜನ್ಯಪೂರ್ವಕವಾಗಿ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೆಲ್ಲ ಸಮಸ್ಯೆ ಸುಖ ದುಃಖಗಳಲ್ಲಿ ನಾವು ಪಾರ್ಟಿ, ಈ ಕುಟುಂಬದ ಜೊತೆ ಪಾರ್ಟಿ.